Hi, good morning everyone. Welcome back to online classes. Today we are going to use, yesterday we have seen that octal to hexadecimal conversion, hexadecimal to octal conversions, and binary to hexadecimal and hexadecimal to binary. Today we will go for the next session, that is representation of signed integer. Anta naavu heltivi integer antandre -127 to +128 anta naavu heltivi size 1 bit. So illi now we can represent the signed bit as in three ways alli now representation maadabodu. The first one is signed and magnitude representation anta heltivi. Innondo 1's complement athwa 2's complement andre three way, total three ways idave, idralli yavudadru now representation maadabodu. Signed magnitude andre either the positive aagi irbodu athwa negative aadru irbodu, andre +83 -90 andre signed magnitude anta naavu heltakagutte. Illi signed magnitude anta naavu illi tagolta idivi, signed and magnitude representation anta heli. Integer +83 and -83 idanna hege representation maartta idivi binary values alli, plus bandre en maadbeku minus bandre en maadbeku anta heli ond question arise aadaga naavu illi idakke signed and magnitude representation anta naavu helbekagutte. Suppose nim value enadru +83 -83 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ, ಅದನ್ನ 83 ನ 2 ಲೇ ಡಿವೈಡ್ ಮಾಡ್ರಿ, ಬಂದಿರತಕ್ಕಂತ ಬೈನರಿ ವ್ಯಾಲ್ಯೂಸ್ ನ ಈ ರೀತಿ ಬರ್ಕೊಂಡ್ಬಿಟ್ಟು ಅದಾದ ನಂತರ ಇಲ್ಲಿ ಮೈನಸ್ ಗೆ ನಾವು ಏನು ಮಾಡ್ತಾ ಇದೀವಿ 1 ಅಂತ ಕೊಡ್ತಾ ಇದೀವಿ. 1 ಅಂತಂದ್ರೆ ಇದು ಸೈನ್ ಬಿಟ್ ವ್ಯಾಲ್ಯೂ ಅಂತ ಅರ್ಥ, ಅರ್ಥ ಆಯ್ತಾ. ಸೈನ್ ಬಿಟ್ ವ್ಯಾಲ್ಯೂ ಇದಕ್ಕಿಂತ ನಾವು ಏನು ಮಾಡ್ತಾ ಇದೀವಿ 1 ಅಂತ ಆಡ್ ಮಾಡಿ ರಿಮೈನಿಂಗ್ ಇಟ್ಟಾಲಿ ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು 83 ಅಂತ ನಾವು ಹೇಳಬೇಕಾಗುತ್ತೆ. ಇಂತದಕ್ಕೆ ಪ್ಲಸ್ ಬಂದ್ರೆ ಏನು ಮಾಡಬೇಕು, 1 ಮೈನಸ್ ಬಂದ್ರೆ ಏನು ಮಾಡಬೇಕು ಅನ್ನೋದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಗಮನದಲ್ಲಿ ಇರಬೇಕು. ಇದಕ್ಕೆ ಅಂತಂದ್ರೆ ಫರ್ದರ್ ನೀವು ಪ್ರಾಬ್ಲಮ್ಸ್ ಮಾಡುವಾಗ ಮೈನಸ್ ಅಂತ ಕೊಟ್ಟರೆ 1 ಅಂತ ಆಡ್ ಮಾಡಬೇಕು, ಪ್ಲಸ್ ಅಂತ ಕೊಟ್ಟರೆ 0 ಅಂತ ಆಡ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ. ಇದು ಬಂದ್ಬಿಟ್ಟು ಸೈನ್ ಅಂಡ್ ಮ್ಯಾಗ್ನಿಟ್ಯೂಡ್ ರೆಪ್ರೆಸೆಂಟೇಷನ್ ಅಂತ ನಾವು ಹೇಳ್ತೀವಿ. ಇನ್ನೊಂದು 1's ಕಾಂಪ್ಲಿಮೆಂಟ್ ಅಂಡ್ ರೆಪ್ರೆಸೆಂಟೇಷನ್ ಅಂತ ಇದೆ. ಅದೇನಂತ ನೋಡೋಣ. 1's ಕಾಂಪ್ಲಿಮೆಂಟ್ ರೆಪ್ರೆಸೆಂಟೇಷನ್ ಅಂತಂದ್ರೆ ಆಡ್ 1 ಅಂದ್ರೆ 1 ಅನ್ನು ನೀವು ಏನು ಮಾಡ್ಬೇಕು, ಕೊಟ್ಟಿರತಕ್ಕಂತ ಬೈನರಿ ನಂಬರ್ ಗೆ 1 ನ ಎಲ್ಲಾ ಬಿಟ್ಟಿಗೆ ಆಡ್ ಮಾಡ್ಕೊಂತ ಹೋಗ್ರಿ ಅಂತ ಅರ್ಥ. ಆ ರೀತಿ ಆದ್ರೂ ಮಾಡ್ಕೊಳ್ಳ್ರಿ. ಬಟ್ ಎಲ್ಲಿ 1 ಅಂತ ಇದೆ ಅದನ್ನ ಜೀರೋಸ್ ಅಂತ ಮಾಡಿ, ಎಲ್ಲಿ ಜೀರೋಸ್ ಅಂತ ಇದೆ ಅಲ್ಲಿ 1 ಅನ್ಸ್ ಅಂತ ಅಂತಾದ್ರೂ ಮಾಡ್ಬೋದು. ಈ ರೀತಿ ಎಲ್ಲ ಆದ್ರೂ ನೀವು ಅರ್ಥ ಮಾಡ್ಕೋಬಹುದು. ಸಪೋಸ್ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾನೆ, ಏನಂತ ಕೊಟ್ಟಿದ್ದಾನೆ, ಬೈನರಿ ನಂಬರ್ 101001 ಅಂತ ಕೊಟ್ಟಿದ್ದಾನೆ. ಇದಕ್ಕೆ ನೀವು 1 ಸಿ ಕನ್ವರ್ಟ್ ಮಾಡ್ರಿ ಅಂತಂದ್ರೆ ನೀವು ಏನ್ ಮಾಡ್ಬೇಕು, 1's ಕಾಂಪ್ಲಿಮೆಂಟ್ ಏನಂತ ಅರ್ಥ ಮಾಡ್ಕೋಬೇಕು. ಎಲ್ಲಿ 0 ಅಂತ ಇದೆ ಅಲ್ಲಿ 1 ಅಂತ ಬರೀರಿ, ಎಲ್ಲಿ 1 ಅಂತ ಇದೆ ಅಲ್ಲಿ 0 ಅಂತ ಬರೀಬೇಕು ಅಂತ ಹೇಳ್ತೀವಿ. ಅಥವಾ ಎಲ್ಲೆಲ್ಲಿ ಕೊಟ್ಟಿರ್ತಕ್ಕಂತ ವ್ಯಾಲ್ಯೂಸ್ ಗೆ ಏನ್ ಮಾಡ್ಬೇಕು, 1 ಅಂತ ಆಡ್ ಮಾಡ್ಕೊಂಡ್ ಹೋಗ್ರಿ, ಈಚ್ ಬಿಟ್ಟು 1 ಆಡ್ ಮಾಡ್ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ, 0 ಇದ್ದಲ್ಲಿ 1 ಅಂತ ಹಾಕ್ರಿ, 1 ಇದ್ದಲ್ಲಿ 0 ಅಂತ ಹಾಕ್ರಿ, 1's ಕಾಂಪ್ಲಿಮೆಂಟ್ ಜನರೇಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 101000 ಅಂತ ಕೊಟ್ಟಿದ್ದಾನೆ. ಇದನ್ನ ನಾವು ಕನ್ವರ್ಷನ್ ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಏನಿದೆ 1 ಅಂತ ಇದೆ ಅಂದ್ರೆ 0 ಅಂತ ಬರಿತಾ ಇದೀನಿ, ಇಲ್ಲಿ 0 ಅಂತ ಇದೆ ಇಲ್ಲಿ ಏನ್ ಮಾಡ್ತೀವಿ 1 ಅಂತ ಬರಿತಾ ಇದೀನಿ, ಇಲ್ಲಿ 0 ಸಾರಿ ಇಲ್ಲಿ 1 ಅಂತ ಇದೆ ಅದನ್ನ 0 ಅಂತ ಬರಿತಾ ಇದೀನಿ, ಮಿಕ್ಕಿದ ಮೂರು ಜೀರೋಸ್ ಅಂತ ಇದಾವೆ ಅದನ್ನ ನಾನು ಏನ್ ಮಾಡ್ತಾ ಇದೀನಿ 1 ಅಂತ ಬರಿತಾ ಇದೀನಿ. ಅಂದ್ರೆ ಇದಕ್ಕೆ ನೀವು 1's ಕನ್ವರ್ಷನ್ ಅಂದ್ರೆ 1's ಕಾಂಪ್ಲಿಮೆಂಟ್ ಅಂತ ನಾವು ಹೇಳಬೇಕಾಗುತ್ತೆ. ಕಾಂಪ್ಲಿಮೆಂಟ್ ಅಂತ ಅರ್ಥ ಏನು, ಇನ್ವರ್ಟ್, 0 ಇದ್ದಲ್ಲಿ 1 ಅಂತ ಬರಿಬೇಕು, 1 ಇದ್ದಲ್ಲಿ 0 ಅಂತ ನೀವು ಹಾಕಬೇಕಾಗುತ್ತೆ. ಇದಕ್ಕೆ ನಾವು 1's ಕಾಂಪ್ಲಿಮೆಂಟ್ ಅಂತಾನೂ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು 2's ಕಾಂಪ್ಲಿಮೆಂಟ್ ರೆಪ್ರೆಸೆಂಟೇಷನ್ ಅಂತ ಇದೆ. 2's ಕಾಂಪ್ಲಿಮೆಂಟ್ ರೆಪ್ರೆಸೆಂಟೇಷನ್ ಅಂತಂದ್ರೆ ಏನು ಅಂತಂದ್ರೆ, ಒಂದು ಫಾರ್ಮುಲಾ ಇದೆ 2's ಕಾಂಪ್ಲಿಮೆಂಟ್ಸ್ ಗೆ, ಏನಂತ, 2's ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1's ಕಾಂಪ್ಲಿಮೆಂಟ್ ಪ್ಲಸ್ 1 ಅಂತ ಆಡ್ ಮಾಡಬೇಕು. ಅಂದ್ರೆ ಈ ಫಾರ್ಮುಲಾ 2's ಕಾಂಪ್ಲಿಮೆಂಟ್ಸ್ ಮಾತ್ರ ಅಂದೇ ಆಗುತ್ತೆ, ಬೇರೆ ಯಾವುದಕ್ಕೂ ಅಂದೇ ಆಗೋದಿಲ್ಲ. ಸೊ ಅದಕ್ಕೆ ವೆನ್ ಎವರ್ ವಿ ಯೂಸ್ 2's ಕಾಂಪ್ಲಿಮೆಂಟ್, ಯು ಶುಡ್ ಬಿ ಕ್ಲಿಯರ್ ವಿತ್ ವಾಟ್ ಈಸ್ ದ ಫಾರ್ಮುಲಾ ಟು ಕನ್ವರ್ಟ್ ದ ಗಿವನ್ ಇಕ್ವೇಶನ್ ಇಂಟು ದ 2's ಕಾಂಪ್ಲಿಮೆಂಟ್ ಕನ್ವರ್ಷನ್ ಮಾಡಬೇಕು. ಅಂದ್ರೆ ಫಾರ್ಮುಲಾ ಏನಂತಿದೆ, 2's ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1's ಕಾಂಪ್ಲಿಮೆಂಟ್ ಪ್ಲಸ್ 1, ಯು ನೀಡ್ ಟು ಆಡ್ 1 ಬಿಟ್ ಟು ದ 1's ಕಾಂಪ್ಲಿಮೆಂಟ್ ಅಂತ ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್.
1 0 1 0 0 1 ಇದಕ್ಕೆ ನಾವು 2s ಕಾಂಪ್ಲಿಮೆಂಟ್ಸ್ ಕನ್ವರ್ಷನ್ ಮಾಡಣ ಹೇಗೆ ಮಾಡಬೇಕು ಹೌ ಟು ಕನ್ವರ್ಟ್ ದಿಸ್ ವನ್ ದ ಫಾರ್ಮುಲಾ ಇಸ್ ಸೇಸ್ ದಟ್ ದ 2s ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1s ಕಾಂಪ್ಲಿಮೆಂಟ್ ಅಂತ ಇದೆ 1s ಕಾಂಪ್ಲಿಮೆಂಟ್ ಪ್ಲಸ್ 1 ಇಸ್ ದ ಫಾರ್ಮುಲಾ ಸೊ ಫಾರ್ಮುಲಾ 1s ಕಾಂಪ್ಲಿಮೆಂಟ್ ಅಂತಂದ್ರೆ ಫೈಂಡ್ ಔಟ್ ದ 1s ಕಾಂಪ್ಲಿಮೆಂಟ್ ಫಾರ್ ದಿಸ್ ವನ್ 1s ಕಾಂಪ್ಲಿಮೆಂಟ್ ಅಂತ ಅರ್ಥ ಏನು Wherever we have 0, 1. 1 is the 0 on the perfect. So, 1 complement is what is it? 0, 1, 0, 1, 1, 1. This is 1's complement. Next. And 1's complement of 1, 0, 1, 0, 0, 0 on the right. Plus add money. This is 1's complement. 0 1 0 1 1 1 ಅಂತ ಬಂತು ನೆಕ್ಸ್ಟ್ ಪ್ಲಸ್ 1 ಆಡ್ ಮಾಡಿ 1 ಹೇಗೆ ಆಡ್ ಮಾಡ್ತೀರಿ 0 1 0 1 1 1 ಅಂತ ಬಂತು ಇದಕ್ಕೆ 1 ಆಡ್ ಮಾಡಿ ಅಂತ ಹೇಳ್ತಿದ್ದೆ 1 ಇಲ್ಲಿ ನೋಡಿ 1 1 ಅಂತಂದ್ರೆ ಅರ್ಥ ಏನು ಅಂತಂದ್ರೆ 1 0 ಅಂತ ಮೈಂಡ್ ಅಲ್ಲಿ ಇರಲಿ ಯಾವಾಗಲೂ 1 1 ಅಂತಂದ್ರೆ 1 0 ಅಂತ ಬರಿಬೇಕು ಅರ್ಥ ಆಯ್ತಾ ಇಲ್ಲಿ 1 1 ಅಂತ ಇದೆ ಇಲ್ಲಿ 1 0 ಅಂತ ಇದ್ದಾನೆ ಅಂದ್ರೆ ಒಂದು ರಿಮೈಂಡರ್ ಒಂದು 0 ಅಂತ ಅರ್ಥ ಇಲ್ಲಿ 1 1 ಅಂತ ಬಂತ ಅಗೇನ್ ರಿಮೈಂಡರ್ 0 1 ರಿಮೈಂಡರ್ ಅಂತ ಅರ್ಥ ಅಗೇನ್ 1 1 0 1 ರಿಮೈಂಡರ್ 0 1 1 1 1 0 ಸೋ ಹಿಯರ್ ಇಸ್ 0 1 1 ಟ್ರಿಪಲ್ 0 ಇದು 2s ಕಾಂಪ್ಲಿಮೆಂಟ್ಸ್ ವ್ಯಾಲ್ಯೂ ಅರ್ಥ ಆಯ್ತಾ ಇನ್ನೊಂದು ಸತಿ ಹೇಳ್ತೀನಿ ನೋಡಿ 2s ಕಾಂಪ್ಲಿಮೆಂಟ್ ರೆಪ್ರೆಸೆಂಟೇಷನ್ ಅಂದ್ರೆ ಅರ್ಥ ಏನಂತಂದ್ರೆ 2s ಕಾಂಪ್ಲಿಮೆಂಟ್ ಈಕ್ವಲ್ ಟು 1s ಕಾಂಪ್ಲಿಮೆಂಟ್ ಪ್ಲಸ್ 1 ನೀವು ಆಡ್ ಮಾಡೋದಕ್ಕೆ ನಾವು 2s ಕಾಂಪ್ಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ ಕೊಟ್ಟಿರತಕ್ಕಂತ ಪ್ರಾಬ್ಲಮ್ ಏನು 1 0 1 0 0 1 ಅಂತ ಹೇಳಿ ಇದನ್ನ ನೀವು 2s ಕಾಂಪ್ಲಿಮೆಂಟ್ಸ್ ಗೆ ಕನ್ವರ್ಷನ್ ನೀವು ಮಾಡಬೇಕು ಹೌದಾ 2s ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ 1s ಕಾಂಪ್ಲಿಮೆಂಟ್ ಪ್ಲಸ್ 1 1s ಕಾಂಪ್ಲಿಮೆಂಟ್ ಯಾವುದ್ರಲ್ಲಿ 1s ಕಾಂಪ್ಲಿಮೆಂಟ್ ಅಂತಂದ್ರೆ ಕೊಟ್ಟಿರತಕ್ಕಂತ ನಂಬರ್ ದು ಇಲ್ಲಿ 1s ಕಾಂಪ್ಲಿಮೆಂಟ್ ಆಫ್ 1 0 1 1 0 0 0 ಅಂತ ಪ್ಲಸ್ 1 ಆಡ್ ಮಾಡ್ತಾ ಇದೀನಿ ಇದರದ್ದು 1s ಕಾಂಪ್ಲಿಮೆಂಟ್ ಅಂತ ಹೆಂಗ್ ಕನ್ವರ್ಟ್ ಮಾಡ್ಬೇಕು 1s ಕಾಂಪ್ಲಿಮೆಂಟ್ ಅಂತ ಅರ್ಥ ಏನು ಏನು ಕೊಟ್ಟಿರತಕ್ಕಂತ ಬೈನರಿ ವ್ಯಾಲ್ಯೂಸ್ ನ 0 ಇದ್ದಲ್ಲಿ 1 ಅಂತ ಹಾಕ್ರಿ 1 ಇದ್ದಲ್ಲಿ 0 ಅಂತ ಹಾಕ್ರಿ ಅಂತ ಅರ್ಥ ಅದನ್ನ ನಾನು ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೀನಿ ಇಲ್ಲಿ 1 ಅಂತ ಇದೆ 0 ಅಂತ ಬರ್ದಿದೀನಿ 0 ಇದ್ದಲ್ಲಿ 1 ಅಂತ ಬರ್ದಿದೀನಿ 1 ಇದ್ದಲ್ಲಿ 0 3 0s ಇದಾವೆ 3 1s ಅಂತ ಬರ್ದಿದೀನಿ ಪ್ಲಸ್ 1 ಅಂತ ಆಡ್ ಮಾಡ್ತಾ ಇದೀನಿ ಇನ್ನೊಂದು ಇದನ್ನ ಆಡ್ ಮಾಡಬೇಕು ಅಂತಂದ್ರೆ ಇದು ನಿಮ್ಮ ಗಮನದಲ್ಲಿ ಗೊತ್ತಿರಬೇಕು ಆಡ್ ಅಂದ್ರೆ 1 plus 1 is equal to 2 ಅಲ್ಲ 1 plus 1 is equal to 1 0 ಅಂತ ಅರ್ಥ ಇದು ಬೈನರಿ ಅಡಿಷನ್ ಅಂತ ನಾವು ಹೇಳಬೇಕಾಗುತ್ತೆ ಸೊ 1 plus 1 is that is nothing but 1 0 ಅಂತ ನಾವು ಹೇಳ್ತೀವಿ this is called as a 1 0 0 will make it as a 0 here and make it as a 1 as a reminder so 1 plus 1 1 0 1 plus 1 1 1 0 1 reminder 1 quotient to 1 0 quotient ಅಂತ ಹಾಕಿ 1 reminder ಅಂತ ಬರ್ದ್ಬಿಟ್ಟು ಈ ರೀತಿ ಬರ್ಕೊಂಡ್ಬಿಟ್ಟು ಫೈನಲ್ ವ್ಯಾಲ್ಯೂ 0 1 1 0 0 0 ಅಂತ ಹೇಳಿ ಈ ರೀತಿ ಬರ್ಕೊಂಡಿದ್ದೀವಿ ಸೊ ಇದನ್ನೆಲ್ಲ ಟೋಟಲ್ ಓವರ್ ಆಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮೇನ್ ಎಕ್ಸಾಮಿನೇಷನ್ ಫಾರ್ 1s ಕಾಂಪ್ಲಿಮೆಂಟ್ 2s ಕಾಂಪ್ಲಿಮೆಂಟ್ಸ್ ಅಂತ ನಾನು ಹೇಳ್ತಾ ಇಲ್ಲಿ ಕ್ಲಾಸ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೇನು ಡಿಸ್ಕಸ್ ಮಾಡೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಬಟ್ ಇದನ್ನ ನೀವು ನೀಟ್ ಆಗಿ ನೋಟ್ ಡೌನ್ ಮಾಡ್ಕೊಡ್ರಿ ಏನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅಥವಾ ಕ್ವಶನ್ ಕೇಳಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ವಾಚ್ ವಿಡಿಯೋ ವಾಚ್ ಮಾಡುವಾಗ ಡೈರೆಕ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ 2s ಕಾಂಪ್ಲಿಮೆಂಟ್ಸ್ ಅಲ್ಲಿ ಇನ್ನೊಂದ್ ಸತಿ ಹೇಳಿ ಅಂತ ಹೇಳ್ಬೇಕಾದ್ರೆ ಗೋ ಫಾರ್ ದಟ್ ಅಗೇನ್ ರಿವಿಷನ್ ಇಯರ್ ಬಟ್ ಯು ಶುಡ್ ಬಿ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್ ಇಯರ್ ಅರ್ಥ ಆಯ್ತಾ ಓಕೆ ದೆನ್ ಥ್ಯಾಂಕ್ ಯು